ಓಂ ಶಾಂತಿ. ಮುರುಳಿ ದಿನಾಂಕ 21/11/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮನ್ಮನಾಭವ ಮತ್ತು ಮಧ್ಯಾಜೀಭವ ಸ್ಥಿತಿಯಲ್ಲಿ ಸ್ಥಿತಾಗಿ, ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುತ್ತಿರುವ ಆಸ್ತಿಯನ್ನು ನೆನಪು ಮಾಡಿ, ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಿ. ಇಂದಿನ ಪ್ರಶ್ನೆಯಾಗಿದೆ, ಯಾವ ನಶೆಯ ಆಧಾರದಿಂದ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬಹುದು? ಉತ್ತರ, ನಾವೀಗ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ನಶೆ ನಿಮಗೆ ಸದಾ ಇರಬೇಕು. ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವೀಗ ಎಲ್ಲ ಮನುಷ್ಯರಿಗೂ ಸತ್ಯವಾದ ಮಾರ್ಗವನ್ನು ತೋರಿಸಬೇಕು. ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ನಾವೀಗ ನಮ್ಮ ರಾಯಲ್ ನಡತೆಯ ಮೂಲಕ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ನಾವೀಗ ನಮ್ಮ ಸರ್ವಶ್ರೇಷ್ಠ ನಡತೆಯ ಮೂಲಕ ಪರಮಾತ್ಮ ತಂದೆಯ ಹೆಸರನ್ನು ಪ್ರತ್ಯಕ್ಷಗೊಳಿಸಬೇಕು. ಪರಮಾತ್ಮ ತಂದೆಯ ಮಹಿಮೆ ಮತ್ತು ಶ್ರೀಕೃಷ್ಣನ ಮಹಿಮೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು. ಇಂದಿನ ಗೀತೆಯಾಗಿದೆ, ಬರುವಂತಹ ನಾಳೆಯ ಅದೃಷ್ಟ ನೀವಾಗಿದ್ದೀರಾ. ಓಂ ಶಾಂತಿ. ಈ ಗೀತೆಯನ್ನು ಸ್ವತಂತ್ರ ಭಾರತವನ್ನು ನಿರ್ಮಾಣ ಮಾಡಲು ಹೋರಾಡಿದಂತಹ ಸೈನಿಕರು ಹಾಡಿದ್ದಾರೆ. ಇನ್ನು ಇಡೀ ಜಗತ್ತಿನ ಅದೃಷ್ಟ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಇದು ಇಡೀ ಜಗತ್ತಿನ ಪ್ರಶ್ನೆಯಾಗಿದೆ. ಇಡೀ ಜಗತ್ತಿನ ಅದೃಷ್ಟವನ್ನು ಪರಿವರ್ತನೆ ಮಾಡಿ ನರಕವನ್ನು ಸ್ವರ್ಗವನ್ನಾಗಿ ಯಾವ ಮನುಷ್ಯರೂ ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ಮಹಿಮೆ ಯಾವ ಮನುಷ್ಯರ ಮಹಿಮೆಯೂ ಅಲ್ಲ. ಒಂದು ವೇಳೆ ಶ್ರೀಕೃಷ್ಣನಿಗೆ ಈ ರೀತಿ ಮಹಿಮೆಯನ್ನು ಮಾಡುತ್ತೇವೆ ಎಂದು ನೀವು ಹೇಳಿದರೆ ಪುನಃ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಕೂಡ ಗೊತ್ತಿಲ್ಲ. ಶ್ರೀಕೃಷ್ಣನಿಗೆ ಕಳಂಕ ಬರಲು ಶ್ರೀಕೃಷ್ಣ ಚೌತಿಯ ಚಂದ್ರನನ್ನು ಹೇಗೆ ನೋಡಲು ಸಾಧ್ಯ ಅನ್ನುವುದೂ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ವಾಸ್ತವದಲ್ಲಿ ಶ್ರೀಕೃಷ್ಣನಿಗೆ ಕಳಂಕವನ್ನು ಹೊರಿಸುವುದಿಲ್ಲ, ಗೀತೆಯ ಭಗವಂತನಿಗೂ ಕೂಡ ಕಳಂಕವನ್ನು ಹೊರಿಸುವುದಿಲ್ಲ. ಈ ಬ್ರಹ್ಮ ತಂದೆಗೆ ಕಳಂಕವನ್ನು ಹೊರಿಸುತ್ತಾರೆ, ಶ್ರೀಕೃಷ್ಣನಿಗೆ ಕಳಂಕವನ್ನು ಹೊರಿಸಿದ್ದಾರೆ. ಎಲ್ಲ ಗೋಪಿಕೆಯರನ್ನು ಶ್ರೀಕೃಷ್ಣ ಓಡಿಸಿಕೊಂಡು ಹೋದರು ಎಂದು ಕೃಷ್ಣನಿಗೆ ಕಳಂಕವನ್ನು ಹೊರಿಸಿದ್ದಾರೆ. ಶಿವತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಅವಶ್ಯವಾಗಿ ಈಶ್ವರ ತಂದೆಯ ಹಿಂದೆ ಓಡಿ ಹೋಗುತ್ತಾರೆ, ಆದರೆ ಈಶ್ವರ ತಂದೆಗೆ ಯಾರೂ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ. ಈಶ್ವರ ತಂದೆಗೆ ಯಾರೂ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ, ಶ್ರೀಕೃಷ್ಣನಿಗೂ ಕೂಡ ಯಾರೂ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಇಬ್ಬರ ಮಹಿಮೆ ಸರ್ವಶ್ರೇಷ್ಠ ಮಹಿಮೆಯಾಗಿದೆ. ಪರಮಾತ್ಮ ಶಿವತಂದೆಯ ಮಹಿಮೆ ಕೂಡ ಸರ್ವಶ್ರೇಷ್ಠ ಮಹಿಮೆಯಾಗಿದೆ, ಶ್ರೀಕೃಷ್ಣನ ಮಹಿಮೆ ಕೂಡ ಸರ್ವಶ್ರೇಷ್ಠ ಆಗಿದೆ. ಶ್ರೀಕೃಷ್ಣನ ಮಹಿಮೆ ನಂಬರ್ ಒನ್ ಮಹಿಮೆಯಾಗಿದೆ. ಲಕ್ಷ್ಮೀ ನಾರಾಯಣರಿಗೂ ಕೂಡ ಶ್ರೀಕೃಷ್ಣನ ಸಮಾನ ಮಹಿಮೆಯನ್ನು ಮಾಡುವುದಿಲ್ಲ. ಶ್ರೀಕೃಷ್ಣನಿಗೆ ಎಷ್ಟು ಮಹಿಮೆಯನ್ನು ಮಾಡುತ್ತಾರೋ ಲಕ್ಷ್ಮೀ ನಾರಾಯಣರಿಗೂ ಕೂಡ ಅಷ್ಟೊಂದು ಮಹಿಮೆಯನ್ನು ಮಾಡುವುದಿಲ್ಲ. ಏಕೆಂದರೆ ಲಕ್ಷ್ಮೀ ನಾರಾಯಣರು ಮದುವೆಯನ್ನು ಮಾಡಿಕೊಂಡು ಗೃಹಸ್ಥಿಗಳಾಗಿದ್ದಾರೆ, ಶ್ರೀಕೃಷ್ಣ ಕುಮಾರ ಆಗಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಜಾಸ್ತಿ ಮಹಿಮೆಯನ್ನು ಮಾಡಲಾಗುತ್ತದೆ. ಬಲೆ ಲಕ್ಷ್ಮೀ ನಾರಾಯಣರ ಮಹಿಮೆಯಲ್ಲಿ ಲಕ್ಷ್ಮೀ ನಾರಾಯಣರು 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು ಎಂದು ಗಾಯನವನ್ನು ಮಾಡುತ್ತೇವೆ. ಶ್ರೀಕೃಷ್ಣನನ್ನು ಪುನಃ ದ್ವಾಪರ ಯುಗದಲ್ಲಿ ತೋರಿಸುತ್ತಾರೆ, ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈ ಮಹಿಮೆ ಪರಂಪರೆಯಿಂದ ನಡೆಯುತ್ತಿದೆ ಎಂದು. ಈ ಎಲ್ಲ ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಇದು ಈಶ್ವರ ತಂದೆಯ ಜ್ಞಾನ ಆಗಿದೆ. ಇದು ಈಶ್ವರ ತಂದೆ ನಮಗೆ ನೀಡುತ್ತಿರುವ ಜ್ಞಾನ ಆಗಿದೆ. ಈಶ್ವರ ತಂದೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದ್ದರು. ರಾಮರಾಜ್ಯದ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಈ ಎಲ್ಲ ಮಾತಿನ ಬಗ್ಗೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಎಲ್ಲದಕ್ಕೂ ಆಧಾರ ಭಗವದ್ಗೀತೆಯಾಗಿದೆ. ಭಗವದ್ಗೀತೆಯಲ್ಲೇ ತಪ್ಪು ಅಕ್ಷರವನ್ನು ಬರೆದಿದ್ದಾರೆ. ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ನಡೆಯಲಿಲ್ಲ. ಅಂದ ಮೇಲೆ ಇಲ್ಲಿ ಅರ್ಜುನನ ಮಾತೇ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ಕುಳಿತು ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಯುದ್ಧದ ಮೈದಾನದಲ್ಲಿ ಪಾಠಶಾಲೆ ಇರಲು ಸಾಧ್ಯ ಇಲ್ಲ. ಇನ್ನು ನಾವೆಲ್ಲರೂ ಮಾಯಾ ರಾವಣನ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೇವೆ. ಈಗ ಮಾಯಾ ರಾವಣನ ಮೇಲೆ ನಾವು ವಿಜಯವನ್ನು ಪಡೆದುಕೊಳ್ಳಬೇಕು. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಜಗಜ್ಜೀತರಾಗಬೇಕು. ಆದರೆ ಈ ಎಲ್ಲ ಜ್ಞಾನದ ಮಾತನ್ನು ಕೆಲವರು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ಕೆಲವರು ಅಂತ್ಯದಲ್ಲಿ ಬಂದು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇನ್ನು ಮಕ್ಕಳಾದ ನೀವು ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬಹುದು. ಈಗ ಮಕ್ಕಳಾದ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು. ಭೀಷ್ಮ ಪಿತಾಮಹ ಮುಂತಾದವರಿಗೆ ಹಿಂಸಕ ಬಾಣದಿಂದ ಹೊಡೆಯುವ ಮಾತಿಲ್ಲ. ಶಾಸ್ತ್ರದಲ್ಲಿ ಇಂತಹ ಅನೇಕ ಮಾತನ್ನು ಬರೆದಿದ್ದಾರೆ. ಮಾತೆಯರಾದ ನೀವೀಗ ಹೋಗಿ
ಭೀಷ್ಮ ಪಿತಾಮಹನಂತವರ ಸಮಯವನ್ನು ಪಡೆದುಕೊಳ್ಳಬೇಕು, ಅವರಿಗೆ ಹೇಳಬೇಕು, ನಾವು ಇಂತಹ ವಿಷಯದ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡಲು ಬಯಸುತ್ತೇವೆ. ಗೀತೆಯನ್ನು ಭಗವಂತ ತಂದೆ ನುಡಿಸಿದ್ದಾರೆ. ಭಗವಂತ ತಂದೆಯ ಮಹಿಮೆ ಇದಾಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ನಮಗೆ ಈ ಮಾತಿನಲ್ಲಿ ಸಂಶಯ ಬಂದಿದೆ ಎಂದು ನೀವು ಮಹಾತ್ಮರಿಗೆ ಹೇಳಬೇಕು. ರುದ್ರ ಭಗವಾನ್ ವಾಚೆಂದು ಹೇಳಲಾಗುತ್ತದೆ. ಇದು ರುದ್ರ ತಂದೆಯ ಜ್ಞಾನ ಯಜ್ಞ ಆಗಿದೆ. ಇದು ರುದ್ರ ಜ್ಞಾನ ಯಜ್ಞ ಆಗಿದೆ. ನಿರಾಕಾರ ಪರಂಪಿತ ಪರಮಾತ್ಮ ತಂದೆಯ ಜ್ಞಾನ ಯಜ್ಞ ಈ ಯಜ್ಞ ಆಗಿದೆ. ಮನುಷ್ಯರು ಪುನಃ ಶ್ರೀಕೃಷ್ಣ ಭಗವಾನ್ ವಾಚೆಂದು ಹೇಳುತ್ತಾರೆ. ಭಗವಂತ ವಾಸ್ತವದಲ್ಲಿ ಒಬ್ಬರೇ ಆಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ನಾವು ಭಗವಂತ ಎಂದು ಕರೆಯುತ್ತೇವೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯ ಮಹಿಮೆಯನ್ನು ನೀವು ಬರೆಯಬೇಕು. ಶ್ರೀಕೃಷ್ಣನ ಮಹಿಮೆ ಈ ರೀತಿ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ಮತ್ತು ಶ್ರೀಕೃಷ್ಣ ಇಬ್ಬರಲ್ಲಿ ಗೀತೆಯ ಭಗವಂತ ಯಾರಾಗಿದ್ದಾರೆ? ಭಗವದ್ಗೀತೆಯಲ್ಲಿ ಸಹಜ ರಾಜಯೋಗ ಎಂದು ಬರೆಯಲಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ, ಮಧ್ಯಾಜೀಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ಬಹಳ ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಗೀತೆಯಲ್ಲಿ ಶ್ರೀಮದ್ ಭಗವಾನ್ ವಾಚಿದೆ, ಸರ್ವಶ್ರೇಷ್ಠ ತಂದೆ ಪರಂಪಿತ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ. ಪರಂಪಿತ ಪರಮಾತ್ಮ ಶಿವ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣ ದೈವೀ ಗುಣವುಳ್ಳಂತಹ ಮನುಷ್ಯ ಆಗಿದ್ದಾರೆ. ಗೀತೆಯ ಭಗವಂತ ಶಿವ ತಂದೆ ಆಗಿದ್ದಾರೆ. ಗೀತೆಯ ಭಗವಂತ ಆದಂತಹ ಶಿವ ತಂದೆ ರಾಜಯೋಗವನ್ನು ಕಲಿಸಿದ್ದಾರೆ. ಅವಶ್ಯವಾಗಿ ಅಂತಿಮ ಸಮಯದಲ್ಲಿ ಎಲ್ಲಾ ಧರ್ಮ ವಿನಾಶ ಆಗುತ್ತದೆ ಮತ್ತು ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ. ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸತ್ಯುಗದಲ್ಲಿ ಶ್ರೀಕೃಷ್ಣ ರಾಜ್ಯವನ್ನು ಆಳುತ್ತಿದ್ದರು. ಆ ದೇವತಾ ಧರ್ಮವನ್ನು ಶ್ರೀಕೃಷ್ಣ ಸ್ಥಾಪನೆ ಮಾಡಿಲ್ಲ, ಭಗವಂತ ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದರು. ಭಗವಂತ ತಂದೆಯ ಮಹಿಮೆ ಈ ರೀತಿ ಇದೆ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಪರಮಾತ್ಮ ತಂದೆಗೆ ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನಿಗೆ ಮಾತ್ಪಿತ ಎಂದು ಕರೆಯುವುದಿಲ್ಲ. ನೀವೀಗ ಸತ್ಯ ತಂದೆಯ ಪರಿಚಯವನ್ನು ತಿಳಿಸಬೇಕು. ನೀವೀಗ ಎಲ್ಲರಿಗೂ ತಿಳಿಸಬಹುದು, ಭಗವಂತ ತಂದೆ ಮುಕ್ತಿದಾತ ಆಗಿದ್ದಾರೆ ಮತ್ತು ಭಗವಂತ ತಂದೆ ಮಾರ್ಗದರ್ಶಕ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಸೊಳ್ಳೆ ಹಿಂಡಿನಂತೆ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದು ಪರಮಾತ್ಮ ಶಿವ ತಂದೆಯ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅನ್ನುವ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ. ಅಂದ ಮೇಲೆ ಶಿವ ತಂದೆ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆಯಾದ ಶಿವ ತಂದೆಯ ಮಹಿಮೆಯೇ ಬೇರೆ ಆಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ಅಂದ ಮೇಲೆ ನೀವೀಗ ಇಬ್ಬರ ಮಹಿಮೆಯ ಬಗ್ಗೆ ಸಿದ್ಧ ಮಾಡಿ ತಿಳಿಸಬೇಕು. ಪರಮಾತ್ಮ ಶಿವ ತಂದೆ ಎಂದೂ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಶ್ರೀಕೃಷ್ಣ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಈಗ ಪರಮಾತ್ಮ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವ ಮಾತನ್ನು ನೀವು ಇಲ್ಲಿ ಬರೆಯಬೇಕು. ಬೇಹದ್ದಿನ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ ಮತ್ತು ದುಃಖಿಗಳಾಗಿದ್ದಾರೆ. ಸತ್ಯುಗದಲ್ಲಿ ಯಾವಾಗ ಎಲ್ಲರೂ ಮಾಲೀಕರಾಗುತ್ತಾರೋ ಆಗ ಅವಶ್ಯವಾಗಿ ಎಲ್ಲರೂ ಸುಖಿಗಳಾಗುತ್ತಾರೆ ಅನ್ನುವ ಮಾತನ್ನು ಸ್ಪಷ್ಟ ಅಕ್ಷರದಲ್ಲಿ ಬರೆಯಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಕರೆಯಲಾಗುತ್ತದೆ. ಈಗ ಶಿವ ತಂದೆ ಸೆಕೆಂಡ್ನಲ್ಲಿ ನಿಮಗೆ ಜೀವನ್ ಮುಕ್ತಿಯನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಶಿವ ತಂದೆಯ ಸಂಪೂರ್ಣ ಮಹಿಮೆಯನ್ನು ನೀವೀಗ ಬರೆಯಬೇಕು. ಶಿವಾಯ ನಮಃ ಎಂದು ಕರೆಯುತ್ತಾರೆ. ಶಿವತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ. ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಸ್ವರ್ಗದ ನಿವಾಸಿಗಳಾಗುತ್ತೀರಾ. ಅಂದ ಮೇಲೆ ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ, ಸರಿ ಯಾವುದಾಗಿದೆ, ತಪ್ಪು ಯಾವುದಾಗಿದೆ ಎಂದು. ಈಗ ಮಕ್ಕಳಾದ ನೀವು ಸನ್ಯಾಸಿಗಳ ಆಶ್ರಮಕ್ಕೆ ಹೋಗಿ ಸನ್ಯಾಸಿಗಳ ಜೊತೆಗೆ ಪರ್ಸನಲ್ ಆಗಿ ಮಿಲನವನ್ನು ಮಾಡಬೇಕು. ಪರ್ಸನಲ್ ಆಗಿ ಸನ್ಯಾಸಿಗಳಿಂದ ಸಮಯವನ್ನು ತೆಗೆದುಕೊಂಡು ಸನ್ಯಾಸಿಗಳ ಆಶ್ರಮಕ್ಕೆ ಹೋಗಿ ಅವರನ್ನು ಭೇಟಿಯಾಗಬೇಕು. ಸಭೆಯಲ್ಲಿ ಕುಳಿತಾಗ ಸನ್ಯಾಸಿಗಳಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ. ಆದ್ದರಿಂದ ಪರ್ಸನಲ್ ಆಗಿ ಅವರನ್ನು ಭೇಟಿಯಾಗಿ ಅವರಿಗೆ ಜ್ಞಾನವನ್ನು ತಿಳಿಸಬೇಕು. ಮನುಷ್ಯರಿಗೆ ಸತ್ಯ ಮಾರ್ಗವನ್ನು ಹೇಗೆ ತೋರಿಸುವುದು ಅನ್ನುವ ವಿಚಾರ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಭಗವಾನ್ ವಾಚಾಗಿದೆ, ನಾನೀಗ ಈ ಸಾಧು ಸಂತರ ಉದ್ಧಾರವನ್ನು ಕೂಡ ಮಾಡುತ್ತೇನೆ. ಮುಕ್ತಿದಾತ ಅನ್ನುವ ಶಬ್ದ ಇದೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ನೀವೀಗ ನನಗೆ ಮಕ್ಕಳಾಗಿ ಪರಮಾತ್ಮ ತಂದೆ ಮಕ್ಕಳ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ. ನಂತರ ಮಕ್ಕಳಾದ ನೀವು ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯುವುದಿಲ್ಲ.
ಪರಮಾತ್ಮ ತಂದೆಗೆ ಎಲ್ಲರಿಗೂ ತಂದೆ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ಎಲ್ಲ ಮಕ್ಕಳಿಗೂ ಮಕ್ಕಳೇ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆಗೆ ಇಷ್ಟೆಲ್ಲ ಜನ ಮಕ್ಕಳಿರಲು ಸಾಧ್ಯ ಇದೆ, ಇನ್ನು ಮನುಷ್ಯರಿಗೆ ಇಷ್ಟೆಲ್ಲ ಜನ ಮಕ್ಕಳಿರಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ನಿಮಗೆ ಬಹಳಷ್ಟು ಜ್ಞಾನದ ನಶೆ ಇರಬೇಕು. ಬೇಹದ್ದಿನ ತಂದೆಗೆ ನಾನೀಗ ಮಗು ಆಗಿದ್ದೇನೆ. ಹೇಗೆ ರಾಜನ ಮಕ್ಕಳಿಗೆ ರಾಜಕುಮಾರ ಎಂದು ಕರೆಯಲಾಗುತ್ತದೆ, ರಾಜನ ಮಗ ಆದಂತಹ ರಾಜಕುಮಾರನ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ಅನ್ನುವುದನ್ನು ನೀವು ನೋಡಿದ್ದೀರಾ. ಆದರೆ ನೋಡಿ, ಪಾಪ ಶ್ರೀಕೃಷ್ಣನಿಗೆ ಭಾರತದ ನಿವಾಸಿಗಳು ಎಷ್ಟೊಂದು ಕಳಂಕವನ್ನು ಹರಿಸಿದ್ದಾರೆ. ಭಾರತದ ನಿವಾಸಿಗಳು ಕೃಷ್ಣನಿಗೆ ಕಳಂಕವನ್ನು ಹರಿಸಿದ್ದಾರೆ ಎಂದು ನೀವು ಹೇಳಿದಾಗ ಜಗತ್ತಿನ ಜನ ಹೇಳುತ್ತಾರೆ, ನೀವು ಕೂಡ ಭಾರತದ ನಿವಾಸಿಗಳೇ ಆಗಿದ್ದೀರಾ ಎಂದು. ಆಗ ನೀವು ಹೇಳಬೇಕು, ನಾವು ಭಾರತದ ನಿವಾಸಿಗಳೇ ಆಗಿದ್ದೇವೆ, ಆದರೆ ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ. ನಾವೀಗ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ಮತ್ತು ಭಗವಂತ ತಂದೆಯ ಮೂಲಕ ನಾವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಭಗವಾನ್ ವಾಚಾಗಿದೆ, ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಇಲ್ಲಿ ಶ್ರೀಕೃಷ್ಣನ ಮಾತಂತೂ ಇಲ್ಲ, ಶ್ರೀಕೃಷ್ಣ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಮುಂದೆ ಹೋದಂತೆ ನೀವು ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ರಾಜ ಜನಕ ಸೂಚನೆಯ ಮೂಲಕ ಎಲ್ಲವನ್ನೂ ಅರ್ಥ ಮಾಡಿಕೊಂಡರು. ರಾಜ ಜನಕನಿಗೆ ಸೂಚನೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ತಿಳಿಸಲಾಯಿತು. ಪರಂಪಿತ ಪರಮಾತ್ಮ ತಂದೆಯನ್ನು ರಾಜ ಜನಕ ನೆನಪು ಮಾಡಿದರು. ತಕ್ಷಣ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರು. ಈ ರೀತಿ ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ. ಧ್ಯಾನದಲ್ಲಿ ನಿರಾಕಾರಿ ಜಗತ್ತಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ ಮತ್ತು ವೈಕುಂಠಕ್ಕೆ ಹೋಗಿ ವೈಕುಂಠವನ್ನು ನೋಡುತ್ತಾರೆ. ನಿಮಗೆ ಗೊತ್ತಿದೆ, ನಾವೆಲ್ಲರೂ ನಿರಾಕಾರಿ ಜಗತ್ತಿನ ನಿವಾಸಿಗಳಾಗಿದ್ದೇವೆ. ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ. ವಿನಾಶ ಸಮ್ಮುಖದಲ್ಲೇ ನಿಂತಿದೆ. ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ಇದು ವಿಜ್ಞಾನದ ಅತಿ ಅಹಂಕಾರ ಆಗಿದೆ. ಈಗ ವಿಜ್ಞಾನಿಗಳು ಕೂಡ ಅತಿ ಅಹಂಕಾರಕ್ಕೆ ವಶ ಆಗುತ್ತಾರೆ. ಅತಿ ಅಹಂಕಾರಕ್ಕೆ ವಶಾಗಿ ವಿಜ್ಞಾನಿಗಳು ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳುತ್ತಾರೆ. ಇನ್ನು ಚಂದ್ರಲೋಕದಲ್ಲಿ ಏನೂ ಇಲ್ಲ. ಎಲ್ಲಾ ಜ್ಞಾನದ ಮಾತು ಬಹಳ ಒಳ್ಳೆಯ ಮಾತಾಗಿದೆ. ಇದೆಲ್ಲ ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತಹ ಯುಕ್ತಿಯಾಗಿದೆ. ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ರುದ್ರ ಆದಂತಹ ಶಿವತಂದೆಯ ಅವಿನಾಶಿ ಜ್ಞಾನಯಜ್ಞ ಈ ಯಜ್ಞ ಆಗಿದೆ. ಈ ಯಜ್ಞದಲ್ಲಿ ಎಲ್ಲವೂ ಆಹುತಿ ಆಗುತ್ತದೆ. ಇದು ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ, ಆದರೆ ಈ ಮಾತು ಅರ್ಥ ಆಗಲು ಇನ್ನೂ ಸಮಯ ಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎರಡು ಪ್ರಕಾರದ ಯಾತ್ರೆಯ ಪಾಯಿಂಟ್ ಎಷ್ಟು ಒಳ್ಳೆಯ ಪಾಯಿಂಟ್ ಆಗಿದೆ. ಒಂದನೇ ಪ್ರಕಾರದ ಯಾತ್ರೆ ಅಂದರೆ ಆತ್ಮಿಕ ಯಾತ್ರೆಯಾಗಿದೆ, ಎರಡನೇ ಪ್ರಕಾರದ ಯಾತ್ರೆ ಅಂದರೆ ಶಾರೀರಿಕ ಯಾತ್ರೆಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ಅಂತಮತಿ ಸೋಗತಿ ಆಗುತ್ತದೆ. ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಇಂತಿಂತಹ ಜ್ಞಾನದ ಪಾಯಿಂಟನ್ನು ನೀವು ಚಿತ್ರದ ಕೆಳಗಡೆ ಅವಶ್ಯವಾಗಿ ಬರೆಯಬೇಕು. ಮನ್ಮನಾಭವ ಮತ್ತು ಮಧ್ಯಾಜೀಭವ ಅಂದರೆ ಇದು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಯಾತ್ರೆಯಾಗಿದೆ. ಪರಮಾತ್ಮ ತಂದೆ ಈ ಯಾತ್ರೆಯನ್ನು ಮಾಡಿಸುತ್ತಿದ್ದಾರೆ. ಈ ಯಾತ್ರೆಗೆ ಹೋಗುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ. ಶ್ರೀಕೃಷ್ಣ ನಮ್ಮನ್ನು ಯಾತ್ರೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಖುಷಿ ಇರುತ್ತದೆ. ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಎಲ್ಲರೂ ಸೇವೆಯನ್ನು ಮಾಡುತ್ತೀರಾ, ಆದರೆ ಸೇವೆಯಲ್ಲೂ ಕೂಡ ಶ್ರೇಷ್ಠ ಸೇವೆ ಮತ್ತು ಕನಿಷ್ಠ ಸೇವೆ ಅಂತೂ ಇದೆ ತಾನೆ. ಯಾರಿಗಾದರೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಒಳ್ಳೆಯದು, ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್ ಹೇಗೆ? ಗಾಳಿಯನ್ನು ಸೇವನೆ ಮಾಡುವುದಕ್ಕೋಸ್ಕರ ಪರ್ವತದ ಮೇಲೆ ಹೋಗುತ್ತಾರೆ. ರಿಫ್ರೆಶ್ ಆಗುವುದಕ್ಕೋಸ್ಕರ ಪರ್ವತವನ್ನು ಹತ್ತಿ ಪರ್ವತದ ಮೇಲೆ ಹೋಗುತ್ತಾರೆ. ಮನೆ ಅಥವಾ ಆಫೀಸ್ನಲ್ಲಿ ಇದ್ದಾಗ ಮನಸ್ಸಿನಲ್ಲಿ ಕೇವಲ ಕೆಲಸದ ವಿಚಾರವೇ ಇರುತ್ತದೆ. ಮನೆ ಅಥವಾ ಆಫೀಸ್ನಲ್ಲಿ ಇದ್ದಾಗ ಬುದ್ಧಿಯಲ್ಲಿ ಕೆಲಸದ ವಿಚಾರವೇ ನಡೆಯುತ್ತಿರುತ್ತದೆ. ಮನೆಯಿಂದ ಹೊರಗಡೆ ಹೋದಾಗ ಆಫೀಸ್ನ ವಿಚಾರದಿಂದ ಬುದ್ಧಿ ಫ್ರೀ ಆಗಿ ಬಿಡುತ್ತದೆ. ಮಕ್ಕಳಾದ ನೀವು ಕೂಡ ರಿಫ್ರೆಶ್ ಆಗಲು ಮಧುಬನಕ್ಕೆ ಬರುತ್ತೀರಾ? ಅರ್ಧ ಕಲ್ಪದಿಂದ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ನೀವು ಸುಸ್ತಾಗಿ ಬಿಟ್ಟಿದ್ದೀರಾ? ಪುರುಷೋತ್ತಮ ಸಂಗಮ ಯುಗದಲ್ಲಿ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ.
ಜ್ಞಾನ ಮತ್ತು ಯೋಗದ ಮೂಲಕ ನೀವು ರಿಫ್ರೆಶ್ ಆಗುತ್ತೀರಾ, ನಿಮಗೆ ಗೊತ್ತಿದೆ. ಈಗ ಈ ಹಳೆಯ ಜಗತ್ತು ವಿನಾಶ ಆಗುತ್ತದೆ, ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ಪ್ರಳಯ ಅಂತೂ ಆಗಲು ಸಾಧ್ಯ ಇಲ್ಲ, ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈ ಜಗತ್ತು ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಎಂದು. ಆದರೆ ಈ ಜಗತ್ತು ಸಂಪೂರ್ಣ ಸಮಾಪ್ತಿಯಾಗುವುದಿಲ್ಲ, ಈ ಜಗತ್ತು ಪರಿವರ್ತನೆ ಆಗುತ್ತದೆ. ಇದು ನರಕ ಆಗಿದೆ, ಹಳೆಯ ಜಗತ್ತಾಗಿದೆ. ಹೊಸ ಜಗತ್ತು ಯಾವುದಾಗಿದೆ, ಹಳೆಯ ಜಗತ್ತು ಯಾವುದಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆ. ಹೊಸ ಜಗತ್ತಿನಲ್ಲಿ ಏನಿರುತ್ತದೆ ಮತ್ತು ಹಳೆಯ ಜಗತ್ತಿನಲ್ಲಿ ಏನಿರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಈಗ ವಿಸ್ತಾರವಾಗಿ ನಿಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ವಿಸ್ತಾರ ಇದೆ, ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ವಿಸ್ತಾರವಾದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆಯಾಗಿದೆ. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬುದ್ಧಿ ಬಹಳಷ್ಟು ಶುದ್ಧವಾಗಿರಬೇಕು. ಅನ್ಯರಿಗೆ ನೀವು ಜ್ಞಾನವನ್ನು ತಿಳಿಸಿದರೆ ತಕ್ಷಣ ಆ ಜ್ಞಾನ ಅವರ ಬುದ್ಧಿಯಲ್ಲಿ ಧಾರಣೆಯಾಗಿ ಬಿಡಬೇಕು. ಕೆಲವು ಮಕ್ಕಳು ಬಹಳಷ್ಟು ಕಚ್ಚಾ ಇದ್ದಾರೆ. ಅವರು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗಿಬಿಡುತ್ತಾರೆ. ಭಗವಾನ್ ವಾಚಾಗಿದೆ, ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೂ ಆಶ್ಚರ್ಯವಾಗಿ ಜ್ಞಾನವನ್ನು ಹೇಳುತ್ತಾರೆ, ಪುನಃ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಹಳೆಯ ಜಗತ್ತಿಗೆ ಹೋಗುತ್ತಾರೆ. ಇದು ಮಾಯೆ ಜೊತೆಗಿನ ಯುದ್ಧ ಆಗಿದೆ. ನೀವೀಗ ಮಾಯೆ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ. ಮಾಯೆಯ ಮಡಿಲಿನಿಂದ ಸತ್ತು ನೀವು ಈಶ್ವರ ತಂದೆಗೆ ಮಕ್ಕಳಾಗುತ್ತೀರಾ, ಪುನಃ ಈಶ್ವರ ತಂದೆಯ ಮಡಿಲಿನಿಂದ ಸತ್ತು ಮಾಯೆಯ ಮಕ್ಕಳಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆಗೆ ದತ್ತು ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತೀರಾ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಬಹಳಷ್ಟು ಬಿರುಗಾಳಿಯನ್ನು ನಿಮ್ಮ ಸಮ್ಮುಖಕ್ಕೆ ತೆಗೆದುಕೊಂಡು ಬರುತ್ತದೆ. ಮಕ್ಕಳಿಗೆ ಗೊತ್ತಿದೆ, ನಾವೇ ಸೋಲುತ್ತೇವೆ ಮತ್ತು ನಾವೇ ಗೆಲ್ಲುತ್ತೇವೆ. ಈ ಆಟ ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಪಂಚವಿಕಾರಕ್ಕೆ ಮಕ್ಕಳು ಸೋತು ಬಿಡುತ್ತೀರಾ, ಪಂಚವಿಕಾರಕ್ಕೆ ವಶಾಗಿ ನೀವು ಸೋಲುತ್ತೀರಾ. ಈಗ ಪಂಚವಿಕಾರವನ್ನು ಗೆಲ್ಲುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ. ಕೊನೆಗೂ ಒಂದು ದಿನ ನೀವು ವಿಜಯಿಗಳಾಗುತ್ತೀರಾ. ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ಅಂದ ಮೇಲೆ ಪಕ್ಕಾ ರೂಪದಲ್ಲಿ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಉಳಿದುಕೊಳ್ಳಬೇಕು. ನೀವೀಗ ನೋಡುತ್ತೀರಾ, ಮಾಯೆ ವಿಭಿನ್ನ ಪ್ರಕಾರದ ವೈಭವವನ್ನು ತೋರಿಸಿ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಹುಟ್ಟುವಂತೆ ಮಾಡುತ್ತದೆ. ಕೆಲವೊಮ್ಮೆ ಧ್ಯಾನದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಕುಳಿತಾಗ ನಿಮ್ಮ ಜೀವನದ ಆಟವೇ ಸಮಾಪ್ತಿಯಾಗಿ ಬಿಡುತ್ತದೆ. ಮಾಯೆ ಕೆಲವೊಮ್ಮೆ ಧ್ಯಾನಕ್ಕೆ ಕರೆದುಕೊಂಡು ಹೋಗಿ ಜ್ಞಾನ ಮಾರ್ಗದಿಂದ ನಿಮ್ಮ ಜೀವನವನ್ನು ಸಮಾಪ್ತಿ ಮಾಡುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ, ನಾವು 84 ಜನ್ಮದ ಚಕ್ರದಲ್ಲಿ ಬಂದು ನಮ್ಮ ಪಾತ್ರವನ್ನು ಪೂರ್ಣಗೊಳಿಸಿದ್ದೇವೆ. ನಾವೇ ದೇವತೆಯಾಗಿದ್ದೆವು, ನಂತರ ನಾವೇ ಕ್ಷತ್ರಿಯರಾದೆವು, ನಾವೇ ವೈಶ್ಯರಾದೆವು, ನಾವೇ ಶೂದ್ರರಾದೆವು. ಈಗ ಶೂದ್ರರಿಂದ ಪುನಃ ಬ್ರಾಹ್ಮಣರಾಗಿದ್ದೇವೆ, ಬ್ರಾಹ್ಮಣರಾಗಿರುವ ನಾವು ಪುನಃ ದೇವತೆ ಆಗುತ್ತೇವೆ ಅನ್ನುವ ಮಾತನ್ನು ನೀವೀಗ ಮರೆಯಬಾರದು. ಒಂದು ವೇಳೆ ಈ ಜ್ಞಾನದ ಮಾತನ್ನು ಮರೆತರೆ ನೀವು ಜ್ಞಾನ ಮಾರ್ಗದಿಂದ ಹಿಂದೆ ಕಾಲನ್ನು ಇಟ್ಟಂತೆ ಆಗುತ್ತದೆ. ಪುನಃ ಜಗತ್ತಿನ ಮಾತಿನ ಕಡೆ ನಿಮ್ಮ ಬುದ್ಧಿ ಜೋಡಣೆ ಆಗುತ್ತದೆ. ಆಗ ಮುರುಳಿಯ ಪಾಯಿಂಟ್ ಕೂಡ ನಿಮಗೆ ನೆನಪಿನಲ್ಲಿ ಇರುವುದಿಲ್ಲ. ನೆನಪಿನ ಯಾತ್ರೆ ಬಹಳ ಕಷ್ಟ ಎಂದು ಆಗ ನಿಮಗೆ ಅನುಭವ ಆಗುತ್ತದೆ. ಇದು ವಿಚಿತ್ರ ಮಾತಾಗಿದೆ. ಕೆಲವು ಮಕ್ಕಳಿಗೆ ಬ್ಯಾಡ್ಜನ್ನು ಹಾಕಿಕೊಳ್ಳಲು ನಾಚಿಕೆ ಪಡುವುದು ಕೂಡ ದೇಹಾಭಿಮಾನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ಶ್ರೀಕೃಷ್ಣನಿಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ, ಎಲ್ಲರಿಗಿಂತ ಜಾಸ್ತಿ ಶಿವತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ನಂತರ ಸೆಕೆಂಡ್ ನಂಬರ್ನಲ್ಲಿ ಶ್ರೀಕೃಷ್ಣನಿಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ. ನಂತರ ಪುನಃ ಎಲ್ಲರಿಗಿಂತ ಜಾಸ್ತಿ ರಾಮನಿಗೆ ನಿಂದನೆಯನ್ನು ಮಾಡುತ್ತಾರೆ. ಈ ರೀತಿ ನಂಬರ್ ವಾರಾಗಿ ಎಲ್ಲರೂ ನಿಂದನೆಯನ್ನು ಮಾಡಿಸಿಕೊಳ್ಳಬೇಕಾಗುತ್ತದೆ. ನಿಂದನೆಯನ್ನು ಮಾಡಿರುವ ಕಾರಣ ಭಾರತದ ಜ್ಞಾನಿಯಾಗಿದೆ. ಆದರೆ ಮಕ್ಕಳಾದ ನೀವು ಈ ನಿಂದನೆಯ ಶಬ್ದವನ್ನು ಕೇಳಿ ಭಯಪಡಬಾರದು, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಬುದ್ಧಿಯ ಮೂಲಕ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡು ಆತ್ಮಿಕ ಯಾತ್ರೆಯಲ್ಲಿ ಸದಾ ತತ್ಪರರಾಗಿರಬೇಕು. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುತ್ತಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಪರಮಾತ್ಮ ತಂದೆಯ ಸತ್ಯ ಪರಿಚಯವನ್ನು ನೀಡಬೇಕು. ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು. ಇಂದಿನ ವರದಾನ ಆಗಿದೆ, ಮನಸ್ಸ ಮತ್ತು ವಾಚಾ ಸೇವೆಯ ಮಿಲನದ ಮೂಲಕ ಜಾದು ಮಂತ್ರವನ್ನು ಮಾಡುವಂತಹ ನವೀನತೆಯಿಂದ ಸಂಪನ್ನಾಗಿ ಮತ್ತು ವಿಶೇಷತೆಯಿಂದ ಸಂಪನ್ನಾಗಿ ಮನಸ್ಸ ಮತ್ತು ವಾಚ ಎರಡೂ ಸೇವೆಯ ಮಿಲನ ಜಾದು ಮಂತ್ರದ ಕಾರ್ಯವನ್ನು ಮಾಡುತ್ತದೆ. ಆಗ ಸಂಘಟನೆಯ ಸಣ್ಣ ಸಣ್ಣ ಮಾತು ಹೇಗೆ ಸಮಾಪ್ತಿಯಾಗುತ್ತದೆ ಅಂದರೆ ನೀವೇ ವಿಚಾರ ಮಾಡುತ್ತೀರಾ, ಇಲ್ಲಿ ಜಾದು ನಡೆಯಿತು ಎಂದು.
ಮನಸ್ಸಿನ ಶುಭ ಭಾವನೆ ಅಥವಾ ಶುಭ ಆಶೀರ್ವಾದವನ್ನು ನೀಡುವ ಮಾತಿನಲ್ಲಿ ನೀವು ಸದಾ ಬ್ಯುಸಿಯಾಗಿರಿ, ಆಗ ಮನಸ್ಸಿನ ಗೊಂದಲ ಸಮಾಪ್ತಿಯಾಗುತ್ತದೆ ಮತ್ತು ಪುರುಷಾರ್ಥದಲ್ಲಿ ಆಗ ಎಂದೂ ಬೇಸರ ಆಗುವುದಿಲ್ಲ. ಸಂಘಟನೆಯನ್ನು ನೋಡಿ, ಆಗ ನೀವು ಎಂದೂ ಭಯಪಡುವುದಿಲ್ಲ. ಮನಸ್ಸ ಮತ್ತು ವಾಚಾ ಸೇವೆ ಒಟ್ಟಿಗೆ ನಡೆದಾಗ ವಿಹಂಗ ಮಾರ್ಗದ ಸೇವೆಯ ಪ್ರಭಾವ ಎಲ್ಲರಿಗೂ ಕಾಣಿಸುತ್ತದೆ. ಈಗ ಸೇವೆಯಲ್ಲಿ ಈ ನವೀನತೆ ಇರಬೇಕು ಮತ್ತು ವಿಶೇಷತೆಯಿಂದ ನಿಮ್ಮ ಸೇವೆ ಸಂಪನ್ನ ಆಗಿರಬೇಕು. ಆಗ 900,000 ಪ್ರಜೆಗಳು ಸಹಜವಾಗಿ ತಯಾರಾಗಿ ಬಿಡುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಬುದ್ಧಿ ಯಥಾರ್ಥವಾಗಿ ಯಾವಾಗ ನಿರ್ಣಯವನ್ನು ನೀಡುತ್ತದೆ ಅಂದರೆ ಯಾವಾಗ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರೋ ಆಗ ನಿಮ್ಮ ಬುದ್ಧಿ ಸರಿಯಾದ ನಿರ್ಣಯವನ್ನು ನೀಡುತ್ತದೆ. ನಮ್ಮ ಬುದ್ಧಿ ಯಾವಾಗಲೂ ಸರಿಯಾದ ನಿರ್ಣಯವನ್ನು ನೀಡಬೇಕು ಎಂದು ನಾವು ಬಯಸಿದರೆ ಮೊದಲು ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ಒಳ್ಳೆಯದು. ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯ, ಕಲಿಯುಗ ಅಸಾರ ಸಂಸಾರ ಆಗಿದೆ. ಅಸಾರ ಸಂಸಾರ ಆದಂತಹ ಈ ಕಲಿಯುಗದಿಂದ ಸಾರ ಇರುವಂತಹ ಸತ್ಯುಗದ ಜಗತ್ತಿಗೆ ಕರೆದುಕೊಂಡು ಹೋಗುವುದು ಯಾರ ಕೆಲಸ ಆಗಿದೆ? ಈ ಕಲಿಯುಗದ ಸಂಸಾರಕ್ಕೆ ಏಕೆ ಅಸಾರ ಸಂಸಾರ ಎಂದು ಕರೆಯುತ್ತೀರಾ? ಏಕೆಂದರೆ ಈ ಜಗತ್ತಿನಲ್ಲಿ ಯಾವ ಸಾರವೂ ಇಲ್ಲ, ಅಂದರೆ ಈ ಕಲಿಯುಗದ ಯಾವ ವಸ್ತುವಿನಲ್ಲೂ ಶಕ್ತಿ ಇಲ್ಲ. ಅಂದರೆ ಈ ಸಮಯದಲ್ಲಿ ಯಾರ ಜೀವನದಲ್ಲೂ ಸುಖ ಶಾಂತಿ ಪವಿತ್ರತೆ ಇಲ್ಲ ಅಂದ ಮೇಲೆ ಇದೇ ಸೃಷ್ಟಿಯಲ್ಲಿ ಯಾವುದೋ ಒಂದು ಸಮಯದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು. ಯಾವಾಗ ಸುಖ ಶಾಂತಿ ಪವಿತ್ರತೆ ಇತ್ತು ಆಗ ಎಲ್ಲರ ಜೀವನದಲ್ಲೂ ಶಕ್ತಿ ಇತ್ತು. ಈಗ ಯಾರ ಜೀವನದಲ್ಲೂ ಶಕ್ತಿ ಇಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ಪಂಚವಿಕಾರ ಅನ್ನುವ ಭೂತ ಪ್ರವೇಶವನ್ನು ಮಾಡಿದೆ. ಆದ್ದರಿಂದ ಈ ಸೃಷ್ಟಿಗೆ ಭಯದ ಸಾಗರ ಎಂದು ಕರೆಯಲಾಗುತ್ತದೆ ಅಥವಾ ಕರ್ಮ ಬಂಧನದ ಸಾಗರ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಮನುಷ್ಯರು ದುಃಖಿಗಳಾಗಿ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಿ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ಈ ಭವಸಾಗರದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಮನುಷ್ಯರು ಕರೆಯುತ್ತಾರೆ. ಇದರಿಂದ ಸಿದ್ಧಾಗುತ್ತದೆ ಅವಶ್ಯವಾಗಿ, ಅಭಯದ ಸಾಗರ ಬೇರೆ ಇತ್ತು, ಅಭಯ ಸಂಸಾರ ಬೇರೆ ಇತ್ತು, ಅಂದರೆ ನಿರ್ಭಯತೆಯ ಸಂಸಾರವೇ ಬೇರೆ ಆಗಿದೆ. ಈಗ ಆ ನಿರ್ಭಯ ಸಂಸಾರಕ್ಕೆ ಹೋಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಆದ್ದರಿಂದ ಈ ಸಂಸಾರಕ್ಕೆ ಪಾಪದ ಸಂಸಾರ ಎಂದು ಕರೆಯಲಾಗುತ್ತದೆ. ಈ ಪಾಪದ ಸಂಸಾರವನ್ನು ಪಾರು ಮಾಡಿ ಪುಣ್ಯಾತ್ಮರ ಜಗತ್ತಿಗೆ ನಾವೀಗ ಹೋಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಎರಡು ಪ್ರಕಾರದ ಜಗತ್ತಿದೆ. ಸತ್ಯುಗ ಅಂದರೆ ಸಾರ ಇರುವಂತಹ ಜಗತ್ತಾಗಿದೆ. ಒಂದನೇ ಪ್ರಕಾರದ ಜಗತ್ತು ಅಂದರೆ ಸತ್ಯುಗ, ಸತ್ಯುಗ ಸಾರ ಇರುವಂತಹ ಜಗತ್ತಾಗಿದೆ. ಎರಡನೇ ಪ್ರಕಾರದ ಜಗತ್ತು ಅಂದರೆ ಕಲಿಯುಗ, ಕಲಿಯುಗ ಅಸಾರದ ಜಗತ್ತಾಗಿದೆ. ಈ ಎರಡೂ ಜಗತ್ತು ಇದೇ ಸೃಷ್ಟಿಯಲ್ಲೇ ಇರುತ್ತದೆ. ಒಳ್ಳೆಯದು. ಓಂ ಶಾಂತಿ.